अखंड बल्लारियल्ली राजकीय लेक्काचार उल्टा आगुवंतह साध्यते कंडु बर्ता इदे। बल्लारियल्ली सोलुव भीतियल्ली श्रीरामुलोरु इद्दारे। ग्रामीण क्षेत्र बिट्टु बेरेल्लू कूड श्रीरामुलोरु प्रचारक्के होग्ता इल्ल। ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು, ಆ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ಹೊಣೆ ಜವಾಬ್ದಾರಿಯನ್ನ ರಾಮುಲು ಅವರಿಗೆ ವಹಿಸಲಾಗಿತ್ತು, ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರು ಕೂಡ. ಆದ್ರೆ ಈ ಬಾರಿ ರಾಮುಲು ಅವರು ತಮ್ಮ ಕ್ಷೇತ್ರವನ್ನ ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಬಿಜೆಪಿಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಗುರುತಿಸಿಕೊಂಡಿದ್ದ ರಾಮುಲು ಇವಾಗ ಎಲ್ಲೂ ಕೂಡ ಕಾಣಿಸಿಕೊಳ್ಳದೆ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ಈ ಸಲ ಅವರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ತಮ್ಮ ತವರು ಕ್ಷೇತ್ರ ಬಳ್ಳಾರಿ ಗ್ರಾಮೀಣದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರ ಇದು. ಆದ್ರೆ ಇಲ್ಲಿ ಆಲ್ರೆಡಿ ಎಂಎಲ್ಎ ನಾಗೇಂದ್ರ ಅವರು ಇದ್ದಾರೆ. ಸೋ ಹಾಗಾಗಿ ಸಾಕಷ್ಟು ಟಗ್ ಆಫ್ ವಾರ್ ಇರುವಂತ ಕ್ಷೇತ್ರ. ಯಾಕೆ ರಾಮುಲು ಅವರು ಬೇರೆ ಕಡೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡುತ್ತಾರೆ. ಶಿವಾನಂದ್, ಕಳೆದ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಅವರನ್ನೇ ಸೋಲಿಸೋಕೆ ಹೊರಟಿದ್ರು ರಾಮುಲು ಅವರು, ಆದ್ರೆ ಈ ಸಲ ಏನಾಗಿದೆ? ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆನೇ ಹೋಗ್ತಿಲ್ವಲ್ಲ ಇವರು? ಸರ್, ಪ್ರಮುಖವಾಗಿ 2018 ಚುನಾವಣೆಯಲ್ಲಿ ಸಚಿವ ರಾಮುಲು ಅವರು ಕೂಡ ರಾಜ್ಯಾದ್ಯಂತ ಅಬ್ಬರವನ್ನ ಪ್ರಚಾರವನ್ನ ಮಾಡಿದ್ರು, ಜೊತೆಗೆ ಸಾಕಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕೂಡ ಕಾರಣರಾಗಿದ್ರು. ಆದ್ರೆ ಈ ಬಾರಿ 2023 ಚುನಾವಣೆಗೆ ಸಚಿವ ರಾಮುಲು ಅವರು ಕೂಡ ಬಿಜೆಪಿಯಲ್ಲಿ ಸೈಡ್ ಲೈನ್ ಆದ್ರ ಅನ್ನುವಂತ ಒಂದು ಮಾತುಗಳು ಕೂಡ ಈಗ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಕಳೆದ 2 ತಿಂಗಳಿನಿಂದಲೂ ಕೂಡ ಸಚಿವ ರಾಮುಲು ಅವರು ಕೂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಕ್ಷೇತ್ರಗಳಿಗೂ ಕೂಡ ಚುನಾವಣಾ ಪ್ರಚಾರ ಆಗ್ಲಿ ಅಥವಾ ಆ ಸಮಾವೇಶ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗ್ತಾ ಇಲ್ಲ. ಇನ್ನೊಂದೆಡೆ ಸೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತ ಮತಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೋಡ್ ಶೋ ಮೂಲಕ ಸಾಕಷ್ಟು ಮತದಾರರನ್ನ ಕಾಂಗ್ರೆಸ್ ಪರವಾಗಿ ಸೆಳೆಯುವ ನಿಟ್ಟಿನಲ್ಲಿ ಒಂದು ರೋಡ್ ಶೋ ನ ಬೃಹತ್ ರೋಡ್ ಶೋ ನ ಆಯೋಜನೆ ಮಾಡಿದ್ರು. ಹೀಗಾಗಿ ಎಲ್ಲವೊಂದ್ ಕಡೆ ರಾಮುಲು ಅವರು ಈ ಬಾರಿ ಅಲ್ಪಸಂಖ್ಯಾತ ಮತಗಳು, ಅದರಲ್ಲೂ ಕೂಡ 75,000 ಅಲ್ಪಸಂಖ್ಯಾತ ಮತಗಳು ಕೌಲ್ ಬಜಾರ್ ಅಂದ್ರೆ ಬಳ್ಳಾರಿ ನಗರದ 11 ವಾರ್ಡ್ಗಳಲ್ಲಿ ಇರುವಂತದ್ದು. ಈ 11 ವಾರ್ಡ್ಗಳು ಕೂಡ ಬಳ್ಳಾರಿ ಗ್ರಾಮೀಣ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರ್ತವೆ. ಹೀಗಾಗಿ ಸಾಕಷ್ಟು ಚಾಲೆಂಜಸ್ ಕೂಡ ಈಗ ರಾಮುಲು ಅವ್ರಿಗೆ ಇರುವಂತದ್ದು. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದತ್ತ ಮುಖ ಮಾಡ್ತಾ ಇಲ್ಲ. ಬಳ್ಳಾರಿ ನಗರದಲ್ಲಿ ಸ್ಟಾರ್ ಪ್ರಚಾರಕ ಅಂದ್ರೆ ಕೇಂದ್ರದ ಸಚಿವರಾಗಿರ್ಬೋದು ಮತ್ತೆ ರಾಜ್ಯ ಖಾತೆಯ ಸಚಿವರು ಕೂಡ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಬರ್ತಾ ಇರುವಂತದ್ದು. ಆದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವೊಬ್ಬ ಏನು ನಾಯಕರು ಕೂಡ ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಒಂದು ಮಾತುಗಳು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಚಿವ ರಾಮುಲು ಅವ್ರಿಗೂ ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಾಕಷ್ಟು ಟಾಸ್ಕ್ ಮತ್ತೆ ಒಂದ್ ಕಡೆ ಭೀತಿ ಕೂಡ ಇರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೂಡ ಈ ಬಾರಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇನ್ನು ಬಲವನ್ನ ನಾಗೇಂದ್ರ ಅವ್ರಿಗೆ ತುಂಬುವಂತ ಕೆಲಸವನ್ನ ಈಗಾಗ್ಲೇ ಸಿದ್ದರಾಮಯ್ಯ ಅವರಾಗಿರ್ಬೋದು, ಖುದ್ದಾಗಿ ರಾಹುಲ್ ಗಾಂಧಿ ಅವರು ಕೂಡ ಎರಡನೇ ಬಾರಿ ಬಳ್ಳಾರಿಗೆ ಭೇಟಿ ನೀಡಿ ಈ ಒಂದು ಏನು ಪ್ರಚಾರ ಕಾರ್ಯಕ್ಕೆ ಕೂಡ ಮುಂದಾಗಿರುವಂತದ್ದು. ಆದ್ರೆ ಏನು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಈಗ ಸಚಿವ ರಾಮುಲು ಅವರು ಏಕಾಂಗಿ ಆದ್ರ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸಭಾ. ಥ್ಯಾಂಕ್ ಯು ಶಿವಾನಂದ್.